ಇದ್ದೀರಾ ಸುವರ್ಣ ಬೇಕೋ ಹಾಗೆ ಹೇಳ್ತೀನಿ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ಗೆ ನೆನಪಿದೆಯಲ್ಲ, ನೀನು ಆ ಚಾಕ್ಲೇಟ್ ಬೇಕು ಅಂದೆ, ನಿನ್ಗೋಸ್ಕರ ಹೋಗಿ ನಾನು ಕರ್ಕೊಂಡ್ ಬಂದಲ್ಲ. ಬರೋ, ನಿನ್ಗೆ ಏನ್ ಬೇಕೋ ಅದು ಮಾಡ್ತೀನಿ. ಪ್ಲೀಸ್ ಬರೋ, ಹೋಗ್ಬೇಡ. ಬರೋ ಬರೋ ಪ್ಲೀಸ್. ಆರ್ಯನ್, ಆರ್ಯನ್ ಬಗ್ಗೆ ಯೋಚನೆ ಮಾಡು. ಅವನ್ ಬಿಟ್ಟು ಹೋಗ್ಬೇಡ, ಬರೋ ಪ್ಲೀಸ್. ಅಕ್ಕ ಅಕ್ಕ ಈಗ ಪ್ರೆಗ್ನೆಂಟ್ ಬಾರು, ನಿನ್ನ ತುಂಬ ಕೇಳ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ನೀನು ಅವಳ ಜೊತೆ ಇರಬೇಕಲ್ವಾ? ನಾನು ಅವ್ರಿಗೂ ಪ್ರಾಮಿಸ್ ಮಾಡಿದ್ದೆ ನಿನ್ನನ್ನು ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಇದು ಒಂದೇ ಒಂದ್ಸಲ ಬಂದ್ಬಿಡು ಪಾರು, ಪ್ಲೀಸ್ ಹೋಗ್ಬಿಡ ಪಾರು, ಪ್ಲೀಸ್. ಪಾರು ಪ್ಲೀಸ್ ಪಾರು, ನನ್ನ ಬಿಟ್ಟು ಹೋಗ್ಬೇಡ ಪಾರು. ಐ ಲವ್ ಯು ಪಾರು. ಮೇಡಮ್, ಎಲ್ಲಿ ಹೋಗ್ಬೇಕು ಅಂತ ಹೇಳಲಿಲ್ಲ ನೀವು? ಪೂರ್ತಿ ಆಫ್ ಆಗಿ ಹೋಗಿದೆ, ಚಾರ್ಜೇ ಇಲ್ಲ. ನೋಡಿ, ನಾನು ಎಲ್ಲಿ ಹೋಗಬೇಕು ಅಂತ ಇದ್ನೋ ಆ ಮೆಸೇಜ್ ಈ ಫೋನಲ್ಲಿದೆ, ಆದರೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಒಂದು ಕೆಲಸ ಮಾಡಿ, ನೀವು ನನ್ನನ್ನು ಸರಸ್ವತಿಪುರಂ ತನಕ ಬಿಡಿ, ಅಲ್ಲಿಂದ ಮುಂದೆ ಯಾವ್ದಾದ್ರು ಎಸ್ ಡಿ ಬೂತಿಂದ ಕಾಲ್ ಮಾಡ್ಕೊಂಡು ನಾನು ಹೋಗ್ತೀನಿ. ಬಿಟ್ಟು ಹೋಗ್ಬೇಡ, ಬರೋ.
ಪ್ಲೀಸ್ ನೀನು ಇಲ್ಲದೆ ನಾನು ಬದುಕಿರೋದಿಲ್ಲ ಪಾರು ಒಂದೇ ಒಂದ್ಸಲ ಕ್ಷಮಿಸ್ಬಿಡು ಕೊನೆಯ ಸಲ ಪ್ಲೀಸ್ ವಯಸ್ಸಿನ ಹಂಗಿಲ್ಲ ಅಂತ ಕೇಳಿದ್ದೆ ಅದನ್ನೇ ನಂಬಿದ್ದೆ ಎಲ್ಲಿವರೆಗೂ ಪ್ರೀತಿ ಅನ್ನೋದಿರುತ್ತೋ ಅಲ್ಲಿವರೆಗೂ ಇಬ್ಬರಿಗೂ ಬದುಕು ಅನ್ನೋದು ಬದುಕಿರುತ್ತೆ ಅಂತ ಅನಿಸ್ತಾ ಇತ್ತು ಆದರೆ ಈಗೇನು ಅನ್ನಿಸ್ತಿದೆ ಗೊತ್ತಾ ಕೆಲವು ಸತಿ ಇಬ್ಬರು ಬದುಕೇ ಇರ್ತಾರೆ ಆದರೆ ಪ್ರೀತಿ ಸತ್ತೋಗಿರುತ್ತೆ ಅಂತ ನನ್ನ ನಿಮ್ಮ ನಡುವೆ ಸತ್ತೋಗಿರೋ ಆ ಪ್ರೀತಿನೂ ನಾನು ಪೂರ್ತಿ ಸಾಯೋದಕ್ಕೆ ಬಿಡದೆ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ದೂರ ಹೋಗ್ತಾ ಇದ್ದೀನಿ ಇಲ್ಲಿವರೆಗೂ ಎಲ್ಲೋ ಒಂದು ಕಡೆ ಇದ್ದು ನಿಮ್ಮನ್ನು ಪ್ರೀತಿಸ್ತಾ ಇದ್ದೆ ಇನ್ನು ಮುಂದೆನೂ ಎಲ್ಲೋ ಒಂದು ಕಡೆ ಇದ್ದು ನಿಮ್ಮನ್ನು ಪ್ರೀತಿಸ್ತಾನೇ ಇರ್ತೀನಿ ಸಂಬಂಧ ಕೂಡ ಬಂದಾಗ ನನಗಿನ್ನೂ ವಯಸ್ಸು ಬಲ್ತಿರ್ಲಿಲ್ಲ ಬುದ್ಧಿನೂ ಬಂದಿರಲಿಲ್ಲ ಪ್ರೀತಿ ಪ್ರೇಮ ಇದ್ರ ಅರ್ಥನೇ ನನಗೆ ಗೊತ್ತಿರಲಿಲ್ಲ ಆಗ ಅದು ಕೇವಲ ಆತ್ಮಗಳ ಮಿಲನ ಅಂತ ಮಾತ್ರ ಅನಿಸಿತ್ತು ಆದರೆ ಕಾಲ ಕಳೀತಾ ಬಂದ ಹಾಗೆ ಮನಸ್ಸು ಮಾಗ್ತಾ ಬಂದ ಹಾಗೆ ಅದು ಯಾವಾಗ ಆತ್ಮಗಳ ಬಂಧನದಿಂದ ಪ್ರೀತಿ ಬಂಧನ ಆಗಿ ಬದಲಾಯಿತು ಅಂತ ಗೊತ್ತೇ ಆಗಲಿಲ್ಲ ಆಗಿಂದ ನನ್ನ ಮನಸ್ಸಲ್ಲಿ ಬದಲಾಗ್ತಿರೋ ಭಾವನೆಗಳು ಅನುಭವಗಳು ನಿಮಗೆ ಕಾತರದಿಂದ ಕಾಯ್ತಾ ಇದ್ದ ಕ್ಷಣಗಳು ಕನಸುಗಳು ಇದೆಲ್ಲನೂ ಪತ್ರದಲ್ಲಿ ಅಕ್ಷರದ ರೂಪದಲ್ಲಿ ಬರಿತಾ ಇದ್ದೆ 18 ವರ್ಷ ನಿಮಗೋಸ್ಕರ ಕಾದು ಕಾದು ಕನಸು ಕಾಣ್ತಾ ಇದ್ದಿದ್ದು ನನಗೆ ಇದು ಕೊನೆ ಪತ್ರ ಬಿಸಿಲಲ್ಲಿ ನಡ್ಕೊಂಡು ಬಂದು ಕಾಲು ಸುಟ್ಕೊಂಡಿದ್ದು ನೋಡಿದೆ ಜಿಲೇಬಿ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದು ನೋಡಿದೆ ನಾನೆಲ್ಲ ನೋಡಿದೆ ರೀ ಯಾವುದೋ ಒಂದು ಕ್ಷಣದಲ್ಲಿ ನೀವು ಪಾರು ಹೃದಯಕ್ಕೆ ಹತ್ರನೂ ಬಂದ್ರಿ ಆದರೆ ನಿಮಗೆ ಪಾರು ಆತ್ಮನ ಮುಟ್ಟೋದಕ್ಕಾಗಲಿಲ್ಲ ಕೆಟ್ಟವಳು ಅನ್ನೋದು ಕೇವಲ ಒಂದು ಪದ ಅಲ್ಲ ರೀ ಅದೊಂದು ಕತ್ತಿ ಅದು ಒಂದು ಹೆಣ್ಣನ್ನು ಅವಳ ಸ್ವಾಭಿಮಾನದಿಂದ ಕತ್ತರಿಸಿ ಬೇರೆ ಮಾಡಿಬಿಡುತ್ತೆ ನೀವು ಸುಮ್ಮನೆ ಹೂ ಅಂದಿದ್ದೆ ಸಾಕು ಅಂತ ನಾನು ನಿಮ್ಮ ಹಿಂದೆ ಬಂದ್ಬಿಟ್ಟೆ ಆಗ ನನಗೆ ಸ್ವಾಭಿಮಾನ ಇತ್ತು ಆದರೆ ಅಹಂಕಾರ ಇರಲಿಲ್ಲ ಇವತ್ತು ನಡತೆ ಗೆಟ್ಟವಳು ಅಂತ ಅನ್ಸ್ಕೊಂಡ್ಮೇಲೆ ಅದನ್ನು ಮರೆತು ನಿಮ್ಮ ಜೊತೆ ಬದುಕೋದು ಅಂದರೆ
ಅದರ ಅರ್ಥ ಏನು ಗೊತ್ತಾ? ನಾನು ನನ್ನ ಸ್ವಾಭಿಮಾನನ ಉಸಿರು ಕಟ್ಟಿ ಸಾಯಿಸಿ ನಿಮ್ಮ ಹಿಂದೆ ಬರಬೇಕು ಅಂತ. ಅದು ನನ್ನಿಂದ ಸಾಧ್ಯ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಮನಸ್ಸಿಗೆ ಬೇಸರ ಆಗೋದಕ್ಕೆ ವಿರಸ ಹುಟ್ಟೋದಕ್ಕೆ ನೂರಾರು ಮುಳುಗಳಿರುತ್ತೆ. ಆದರೆ ಪ್ರೀತಿ, ದಾಂಪತ್ಯ, ಬಂಧನ ಅನ್ನೋದ್ರಲ್ಲಿ ಆ ಮುಳುಗಳು ಚುಚ್ಚೋ ನೋವು ಗೊತ್ತೇ ಆಗೋದಿಲ್ಲ. ಹಣೆಗೆ ಸಿಂಧೂರ, ಕೊರಳಿಗೆ ತಾಳಿ, ಕೈಗೆ ಬಳೆಗಳು, ಕಾಲಿಗೆ ಕಾಲುಂಗ್ರ, ಈ ಎಲ್ಲ ಬಂಧನಗಳು ನನಗೊಪ್ಪಿಗೆ ಇತ್ತು. ನಿಮ್ಮ ಅರೆ ಮನಸ್ಸಿನ ಪ್ರೀತಿನಲ್ಲೇ ಸಂತೋಷವಾಗಿದ್ದ ನನ್ನ ಮನಸ್ಸಿಗೆ ನೀವೊಂದು ದೊಡ್ಡ ಮುಳ್ಳು ಚುಚ್ಚಿದ್ದೀರ. ಅದು ಬರೀ ಮುಳ್ಳಲ್ಲ, ವಿಷದ ಮುಳ್ಳು, ಅನುಮಾನ ಅನ್ನೋ ವಿಷದ ಮುಳ್ಳು. ಅದೇ ಕಾರಣಕ್ಕೆ ಈ ಮದುವೆ ಅನ್ನೋ ಬಂಧನನ್ನು ಬಿಟ್ಟು ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ಇದ್ದಾಗಿಂದನು ಸರಿಯಾದ ಪ್ರೀತಿನ ನೋಡಿರ್ಲಿಲ್ಲ. ಅದೇ ಕಾರಣಕ್ಕೆ ಯಾರನ್ನು ಸರಿಯಾಗಿ ಪ್ರೀತಿಸೋದಕ್ಕೂ ಆಗ್ಲಿಲ್ಲ. ತಾಯಿಯಿಂದ ದೂರ ಆದ್ಮೇಲೂ ಅವರನ್ನ ದ್ವೇಷಿಸ್ತಾ ಇದ್ರಿ. ಯಾಕೆ ಅಂದ್ರೆ ನೀವು ಅವರನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ರಿ. ಅದೇ ಕಾರಣಕ್ಕೆ ನಿಮಗೆ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ ತಾಯಿ ನೆನಪೇ ಕಾಡ್ತಾ ಇದ್ದಿದ್ದು. ನನ್ನ ಹಣೆ ಬರಹದಲ್ಲಿ ನೀವಿದ್ದೀರೋ ಅಥವಾ ನಿಮ್ಮ ಹಣೆ ಬರಹದಲ್ಲಿ ನಾನಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮಿಬ್ರ ಸಂಬಂಧನ ನೋಡ್ತಾ ಇದ್ರೆ ವಿಧಿ ನಮ್ಮಿಬ್ರನ್ನು ಬಲವಂತವಾಗಿ ಕರ್ಕೊಂಡು ಬಂದು ಸೇರಿಸಿದೆ ಅನ್ನೋ ಹಾಗಿದೆ. ಈ ತಾಳಿ ಅನ್ನೋದು ಬರೀ ಅಲಂಕಾರಕ್ಕಲ್ಲ ರೀ, ಇದು ಗಟ್ಟಿ ಸಂಬಂಧಗಳ ಸಂಕೇತ. ಆದರೆ ಈಗಿಲ್ಲಿ ಯಾವುದೇ ಸಂಬಂಧಗಳು, ನಂಬಿಕೆಗಳು ಉಳಿದಿಲ್ಲ. ನಿಮ್ಮ ತಾಯಿಗೆ ಅಂದ್ಕೊಂಡಿರೋ ಕಳಂಕನೇ ನೀವು ಅಳಿಸೋದಕ್ಕೆ ಪ್ರಯತ್ನ ಪಡಲಿಲ್ಲ. ಅದು ನಿಜನೋ ಸುಳ್ಳು ಅಂತ ಯೋಚಿಸೋದಕ್ಕೂ ಹೋಗಲಿಲ್ಲ. ಅವ್ರನ್ನ ಇವತ್ತಿನವರೆಗೂ ನಡ್ತೆಗೆಟ್ಟವಳು, ಕ್ಯಾರೆಕ್ಟರ್ ಲೆಸ್ ಅಂತಾನೆ ಕರಿತಾ ಇದ್ದೀರ. ಯಾವ ತಾಯಿ ನಿಮಗೆ ಜನ್ಮ ಕೊಟ್ಟರೋ ಅವರನ್ನೇ ನೀವು ಇವತ್ತಿನವರೆಗೂ ದೂರ ಇಟ್ಟಿದ್ದೀರಾ ಅಂದಮೇಲೆ ಇನ್ನು ನೀವು ಕೇಳ್ತಾ ಇರೋ ಕ್ಷಮೆನ ಹೃದಯದಿಂದನೇ ಕೇಳ್ತಾ ಇದ್ದೀರಾ ಅಂತ ನಾನು ಹೇಗೆ ನಂಬಲಿ? ಭೇಟಿ ಮಾಡಿಲ್ಲ. ಆದರೆ ಗೊತ್ತಿದ್ದೋ ಗೊತ್ತಿಲ್ದನೋ ಅವ್ರ ಜೊತೆ ಒಂದು ಸಂಬಂಧ ಬೆಳೆದಿದೆ. ಅವರು ನಡತೆ ಗೆಟ್ಟವರು ಅಂತ ಕರೆಸ್ಕೊಂಡು ಮಕ್ಕಳಿಂದ ದೂರ ಆದವರು. ಈಗ ನಾನು ಹಾಗೇನೆ ಆರ್ಯನಿಂದ ದೂರ ಆಗ್ತಾ ಇದ್ದೀನಿ. ತಪ್ಪೇ ಮಾಡದೇ ಇದ್ರೂ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಆದರೆ ನಾನೇನು ಮಾಡಲಿ? ನಮ್ಮೂರಲ್ಲಿ ಬರ್ಡ್ ಭೂಮಿನಲ್ಲೂ ಬೆಳೆ ತೆಗೆದು ಬದುಕು ನೋಡಿದ ನನಗೆ ನಿಮ್ಮೂರಲ್ಲಿ ಜಾರ್ ಬಿದ್ದು ಬದುಕೋಕ್ಕಾಗಲ್ಲ ಅನ್ಸೋ ಹಾಗಾಯ್ತು. ಇವತ್ತು ನನ್ನ ಹೃದಯ ಒಡೆದಿದೆ. ನಿಜ,
ಆದರೆ ಈ ವರ್ತಿರೋ ಹೃದಯ ಕೂಡ ನಿಮ್ಮನ್ನೇ ಪ್ರೀತಿಸುತ್ತೆ. ಹದಿನೆಂಟು ವರ್ಷ ನಿಮಗೆ ಕಾಯ್ತಾ ನಿಮ್ಮ ಪಾರು ಆಗಿ ನಿಮಗೆ ಪತ್ರ ಬರೀತಾನೆ ಇದ್ದೆ. ಇನ್ ಮುಂದೆ ಆ ಹಕ್ಕು ಕೂಡ ನನಗಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆರ್ಯನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮುಂದೆ ನಿಮ್ಮವಳಲ್ಲದ ಪಾರು. ಒಬ್ಬೊಬ್ಬರಿಗೆ ಮನೆಗಳು ಸಿಗ್ತವೆ, ಈ ಪಿ ಜಿ ಥರ ಸಿಗ್ತದಾ? ಅಥವಾ ಒಬ್ಬೊಬ್ಬರೇ ಇರಬೇಕು ಅಂತಂದರೆ ಪಿ ಜಿಗೆ ಯಾಕೆ ಬರಬೇಕು ಸೊಲ್ಮ? ಅದು ಈ ಊರಲ್ಲಿ ಲೇಡೀಸ್ ಎಲ್ಲ ಒಬ್ಬೊಬ್ಬರೇ ಇರೋದು ಎಷ್ಟು ಸೇಫು? ಅದು ಬಿಡಮ್ಮ, ನೀನು ಇರ್ತೀನಿ ಅಂತಂದ್ರು ಮನೆ ಯಾರು ಕೊಡ್ತಾರೆ? ನೀನು ಎಷ್ಟು ದಿವಸ ಇರ್ತೀಯ? ಸ್ವಲ್ಪ ದಿವಸ ತಾನೆ, ಇದಕ್ಕಿಂತ ಸೇಫ್ ಜಾಗ ನಿನಗೆಲ್ಲೂ ಸಿಗಲ್ಲ. ನೋಡಮ್ಮ, ನೀವು ಮೂರು ಜನ ಲೇಡೀಸ್ ಇದ್ದೀರಾ, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ಬಿಡಿ, ನೀವೆಲ್ಲೂ ಹೋಗ್ಬಿಡಿ. ಜಸ್ಟಮ್ಮನ್ನ ಮೂರು ಜನ ಇದ್ದೀವಿ, ಸೇಫ್ ಆಗಿದೆ, ಕಷ್ಟಪಟ್ಟು ಸಿಕ್ಕಿದೆ, ನಾನು ಒಬ್ಳೆ ಎಲ್ಲಿರ್ತೀನಿ, ಓಕೆ ಅಲ್ವಾ? ಓಕೆ ಓಕೆ ಸರ್, ನನಗೆ ಓಕೆ ಅನ್ನಿಸ್ತಿದೆ. ಬಟ್ ನೀವು ನಮ್ಮ ರೂಮಲ್ಲಿರೋ ಇನ್ನೊಬ್ರು ಯಾರು ಹೇಳಲೇ ಇಲ್ವಲ್ಲ? ಹೇಳೋದಕ್ಕೆ ಇನ್ನೂ ಬಿಟ್ಟೇ ಇಲ್ವಲ್ಲಮ್ಮ, ಅವ್ರ ಹೆಸರೇನು ಪಾರು ಅಂತೆ. ಹಾಂ, ಇದೇನು ಬರ್ತಾ ಇರ್ಬೋದು. ಅವರು ಮದುವೆ ಆಗಿರೋರ ಅಥವಾ ನಂತರ ಮದುವೆ ಆಗಿಲ್ದೇ ಇರೋರ? ಮದುವೆ ಆಗಿರೋರೆ. ಹಾಯ್, ನೀವೇನ ಪಾರು ಅಂದ್ರೆ? ಐ ಆಮ್ ದೀಪಿಕಾ, ದೀಪಿಕಾ ರಾಧಾಕೃಷ್ಣ, ಐ ಆಮ್ ಫ್ರಮ್ ತುಮಕೂರ್. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಸೇಮ್ ಹಿಯರ್. ಓ, ಪರಿಚಯ ಆಯ್ತಾ? ನೀವೇನ ಪಾರು ಅಂದ್ರೆ ಒಳ್ಳೆ ಟೈಮ್ ಬಂದಿದ್ದೀರಾ. ಸೊ ಹಾಗಾದ್ರೆ ನಾವು ಒಂದ್ಸಲ ಮನೆ ನೋಡ್ಬೋದಲ್ವಾ? ನೋಡಿ ನೋಡಿ, ಇರೋದಕ್ಕೂ ಮುಂಚೆ ನೋಡ್ಕೊಳ್ಳೇಬೇಕು. ರೇ ಬಸವ, ವಾಡ ಹಿಂಗೆ ಈ ಲೇಡೀಸ್ಗೆ ಅರಮನೆ ಅಲ್ಲಲ್ಲ ಅವ್ರ ಮನೆ ತೋರಿಸು, ವಾಡ.
ಅಲ್ಲೇ ಮೇಲೆ ಕೆಂಪು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಮೇಡಮ್, ಅದರ ಪಕ್ಕದಲ್ಲೇ ಫಸ್ಟ್ ಫ್ಲೋರು, ತುಂಬ ಚೆನ್ನಾಗಿದೆ, ಎಲ್ಲ ಅನುಕೂಲತೆನೂ ಆಗುತ್ತೆ, ನೀವು ಬಂದು ನೋಡಿ. ಎಲ್ಲರೂ ಅದನ್ನೇ ಹೇಳೋದು, ನಮ್ ಬಿಟ್ರೆ ಯಾರು ಇಲ್ಲ ಅಂತ. ನಾವ್ ಹೇಳ್ಬೇಕು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಲ್ವಾ?